ಇವೆರಡನ್ನು ಆನಂದರಾವ್ ಸರ್ಕಲ್ ಹತ್ರ ಇರೋ ಶಿವಾನಂದ ಸ್ಟೋರ್ಸ್ ತಲುಪಿಸ್ಬಿಡಿ. ನಮ್ಗೆ ಯಾರು ಬೇಕಾಗಿತ್ತು? ಸಿದಣ್ಣ ಯಾವಾಗ ಬಂದ್ರಿ? ಸಿದಣ್ಣ ಈಗ ತಾನೇ ಬಂದೆ. ಹೌದಾ, ಬನ್ನಿ ಬನ್ನಿ. ಹೇಗಿದ್ದಾರೆ ಊರಲ್ಲೆಲ್ಲ? ಹ್ಮ್, ಚೆನ್ನಾಗಿದ್ದಾರೆ. ಸಿದ್ದಣ್ಣ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಏನಪ್ಪ ಇದೆಲ್ಲ? ಸಾವಿರಾರು ಜನರ ಕೆಲಸ ಕೊಡೋ ನೀನೇ ಈ ರೀತಿ ಕಷ್ಟ ಪಡ್ತಿದ್ಯಲ್ಲ. ಹಣೆ ಬರ ಹಣ ಇದೆಲ್ಲ ಬೇಕಾ? ಬೇಡ ಅಂದ ತಕ್ಷಣ ಹೋಗೋದ್ನಿಲ್ಲಲ್ಲ, ಬೇಕು ಅಂದ ತಕ್ಷಣ ಎಲ್ಲ ನಮಗ್ ಸಿಗಲ್ಲ. ಆದ್ರೆ ಇದರಿಂದ ನಿನಗೇನಪ್ಪ ಪ್ರಯೋಜನ? ಧರ್ಮ ಗೆಲ್ಲೋದಕ್ಕೆ ಪಾಂಡವರ ಅಜ್ಞಾತವಾಸ ಅನುಭವಿಸಿದ್ಮೇಲೆ ಇನ್ನಂತದ್ರಲ್ಲಿ ನಾನೇ ಅವ್ಲೆಕ್ಕ ಹೇಳಿ. ನನ್ನ ನಮ್ದವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಎಂತ ಕಷ್ಟ ಬೇಕಾದ್ರೂ ಅನುಭವಿಸಕ್ ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನೂರು ನಿಮ್ಮವರು ಯಾರೂ ಸುಖವಾಗಿಲ್ಲಪ್ಪ. ಯಾಕೆ? ನೀನ್ ಊರ್ ಬಿಟ್ಟೆ, ನಿನ್ ಹಿಂದೆನೆ ಊರ್ನವ್ರ ಅದೃಷ್ಟನೂ ಹೊರಟೋಯ್ತು. ಆ ಭದ್ರಯ್ಯ ಊರಲ್ಲಿ ಇಲ್ಲದೆ ಇದ್ರು ಅವನ್ ಕಡೆ ಜನ ಊರ್ನವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದವ್ರಿಗೆ ಸಿಗ್ತಾ ಇರೋದು ಶಿಕ್ಷೆ. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ಊರಿಗೆ ಬರ್ಲೇಬೇಕಪ್ಪ. ಇನ್ನೇನ್ ಜಾಸ್ತಿ ದಿನ ಇಲ್ವಲ್ಲ ಸಿದ್ದಣ್ಣ, ಸ್ವಲ್ಪ ದಿನ ತಾನೆ. ಆ ಭಗವಂತ ಎಲ್ರಿಗೂ ದಾರಿ ತೋರಿಸ್ತಾನೆ.